ಹಾಯ್ ಫ್ರೆಂಡ್ಸ್, ವಾವ್ ರೆಸಿಪೀಸ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತವನ್ನು ಬಯಸ್ತಾ ಇರೋದು ನಾನು ನಿಮ್ಮ ಹನು. ಒಳ್ಳೆ ಟೇಸ್ಟ್ ಕೊಡುವಂತಹ ಬಿಸಿಬೇಳೆಬಾತ್ನ ಕಡಿಮೆ ಅವಧಿಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ, ಒಂದು ಕುಕ್ಕರ್ನಲ್ಲಿ ನೀರನ್ನು ಕುದಿಯಲು ಇಟ್ಟು ಅದಕ್ಕೆ ಒಂದು ಕಪ್ ತೊಗರಿಬೇಳೆ, ಕಡಲೆಬೀಜ, ಅರಿಶಿನ, ಎಣ್ಣೆ ಹಾಗೂ ಕ್ಯಾರೆಟ್, ಬೀನ್ಸ್ ಹಾಗೂ ನವಿಲುಕೋಸನ್ನ ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಎರಡು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಕಾದಿರುವಂತಹ ಬಾಣಲಿಗೆ ಎಣ್ಣೆ, ಈರುಳ್ಳಿ, ಒಣಗಿದ ಕೊಬ್ಬರಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ಮಸಾಲೆ ಏನಿದೆ ಇದು ತಣ್ಣಗಾದ ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಬಿಸಿಬೇಳೆಬಾತ್ ಪುಡಿ, ಚಿಲ್ಲಿ ಪುಡಿ ಹಾಗೂ ಹುಣಸೆಹಣ್ಣನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಅಗಲವಾದ ಪಾತ್ರೆಯನ್ನು ಒಲೆ ಮೇಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕೋಣ. ಹಾಗೆ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಚಿಟ್ಟಿಳಿದ ನಂತರ ನಾನೀಗ ಕರಿಬೇವು, ಈರುಳ್ಳಿ, ಕ್ಯಾಪ್ಸಿಕಮ್ ಹಾಗೂ ಟೊಮೊಟೊ, ಬ್ಯಾಡಗಿ ಮೆಣಸಿನಕಾಯಿ ಇಷ್ಟೆಲ್ಲ ಹಾಕಿ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾವು ಬಿಸಿಬೇಳೆಬಾತ್ ಮಾಡ್ತಾ ಇರೋದ್ರಿಂದ ಈ ಮಸಾಲೆ ರುಬ್ಕೊಂಡಿದ್ದೀವಿ, ಬೇಳೆ ತರಕಾರಿ ಬೇಯಿಸ್ಕೊಳ್ತಿದ್ದೀವಿ, ಈಗ ಒಗ್ಗರಣೆ ಹಾಕ್ತಾ ಇದ್ದೀವಿ. ಅದೇ ರೀತಿ ಪ್ಯಾರಲಲ್ ಆಗಿ ನಾನು ಆಲ್ರೆಡಿ ಅಕ್ಕಿನ ಒಲೆ ಮೇಲಿಟ್ಟು ಆಲ್ರೆಡಿ ಬೇಯಿಸ್ತಾ ಇದ್ದೀನಿ. ಅಕ್ಕಿ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಬೆಂದಿದೆ ನಮಗೆ. ಕ್ಯಾಪ್ಸಿಕಮ್ ಹಾಗೂ ಟೊಮೊಟೊ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬೆಂದಂತಹ ಬೇಳೆ, ತರಕಾರಿ ಹಾಗೂ ಕಡಲೆಬೀಜ ಏನಿತ್ತು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಮುಕ್ಕಾಲು ಬೆಂದಂತಹ ಅನ್ನವನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಬಿಸಿಬೇಳೆಬಾತ್ ಮಾಡುವಾಗ ಇದು ಬೇಗ ಗಟ್ಟಿಯಾಗೋ ಚಾನ್ಸಸ್ ಇರೋದರಿಂದ ನಾವು ನೀರಿನ ಪ್ರಮಾಣವನ್ನು ಸರಿಯಾಗಿ ಗಮನಿಸ್ಕೊಳ್ಬೇಕಾಗುತ್ತೆ. ಇದಕ್ಕೆ ನೀರನ್ನು ಸೇರಿಸ್ಕೊಳ್ಳೋಣ. ಹಾಗೆ ಉಪ್ಪು, ಹುಳಿ, ಖಾರ ಏನಾದರೂ ಕಡಿಮೆ ಇದ್ದ ಪಕ್ಷದಲ್ಲಿ ಸ್ವಲ್ಪವನ್ನು ಸೇರಿಸ್ಕೊಳ್ಳೋಣ. ಚಿಟಿಕೆಯಷ್ಟು ಬೆಲ್ಲವನ್ನು ಸೇರಿಸಿದ್ರೆ ಇದಿನ್ನೂ ರುಚಿಕರವಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಿಸಿಬೇಳೆಬಾತು. ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಸ್ಟವ್ನ ಆಫ್ ಮಾಡ್ಬೋದು. ಈಗ ಬಿಸಿಬೇಳೆಬಾತು ನಮಗೆ ಪೂರ್ಣ ಪ್ರಮಾಣದಲ್ಲಿ ರೆಡಿಯಾಗಿದೆ. ಬಿಸಿಬೇಳೆಬಾತ್ ಜೊತೆ ಒಳ್ಳೆ ಕಾಂಬಿನೇಷನು ಚಿಪ್ಸ್ ಅಥವಾ ಖಾರದ ಬೂಂದಿ, ಅದರ ಜೊತೆಗೆ ಸ್ವಲ್ಪ ತುಪ್ಪವನ್ನು ಬಡಿಸ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಫ್ರೆಂಡ್ಸ್, ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಮನೇಲಿ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಅಲ್ಲಿವರೆಗೂ ಧನ್ಯವಾದಗಳು.